ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಣ್ಣನ ಮಕ್ಕಳು ಬಂದಿದ್ದರು ಮನೆಗೆ. ಸೊ ವೆಡ್ಡಿಂಗ್ ಆನಿವರ್ಸರಿ ಇತ್ತಲ್ವ, ಅವತ್ತು ನಮ್ಮ ಅಣ್ಣ ಆನ್ಲೈನಿಂದ ಏನೋ ಚಿಕ್ಕದಾಗಿ ಒಂದು ಗಿಫ್ಟ್ ಕೊಡೋದಕ್ಕೆ ಅಂತೇಳಿ ತರಿಸಿದ್ರಂತೆ. ಸೊ ಅದನ್ನು ಅದೇ ಅವತ್ತು ನಾವು ಮೈಸೂರಿಗೆ ಹೋಗಿದ್ವಲ್ಲ ಆನಿವರ್ಸರಿ ಜುಲೈ 4th, ಅವತ್ತೇ ತರಬೇಕಾಗಿತ್ತಂತೆ. ಆ್ಯಕ್ಚುಲಿ ಅವ್ರಿಗೆ ಒಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲಂತೆ, ಇಲ್ಲಾಂದಿದ್ರೆ ಬರ್ತಿದ್ರಂತೆ. ನಾವು ಮೈಸೂರಿಗೆ ಹೋಗಿರೋದು ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ಅವರು ಕೂಡ ಬರೋಕ್ಕಾಗಿಲ್ಲ. ಸೊ ಆಮೇಲೆ ಸಂಜೆ ಫೋನ್ ಮಾಡಿದ್ರು. ಸೊ ಈ ಥರ ಇದು ಗಿಫ್ಟ್ ತರಿಸಿದ್ವಿ, ಇದು ಬರೋಣ ಅಂತ ಅಂದ್ಕೊಂಡಿದ್ವಿ ವಿಶ್ ಮಾಡೋದಕ್ಕೆ ಅಂತೇಳಿ ನಮ್ಮ ಅತ್ತಿಗೆ ಅವ್ರು ಹೇಳ್ತಾ ಇದ್ರು. ಇರಲಿಲ್ಲ, ನಾವು ಮೈಸೂರಿಗೆ ಹೋಗಿದ್ವಿ ಅಂತ ಹೇಳಿದೆ. ಓ ಹೌದಾ, ಹಂಗಾದ ಬಂದಿದ್ದಿದ್ರೆ ಸುಮ್ಮನೆ ವಾಪಸ್ ಬರಬೇಕಾಗಿತ್ತು ಅಂತೇಳಿ ಹೇಳ್ತಾ ಇದ್ರು. ಸೊ ಅದೇ ಫೋನ್ ಮಾಡಿ ಬರಲ್ಲ ಅವರು, ಒಂದೊಂದು ಸಲ ಫೋನ್ ಮಾಡ್ದೇ ಬಂದಿರ್ತಾರೆ. ಸೊ ಅದೇ ಸಂಜೆ ಬಂದಮೇಲೆ ಈ ಥರ ಹೋಗಿದ್ವಿ ಅಂತ ಹೇಳಿದೆ, ಸರಿ ಅಂತೇಳಿ. ಸೊ ಆಮೇಲೆ ಒಂದು 50 ಡೇಸ್ ಆದಮೇಲೆ ಮನೆಗೆ ಮಕ್ಕಳಿಗೆ ರಜಾ ಇತ್ತು ಅಂತೇಳಿ ಅಣ್ಣ ಕರ್ಕೊಂಬಂದು ಬಿಟ್ಟು ಆಮೇಲೆ ಅವ್ರಿಗೇನೋ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಹೋಗಿದ್ರು. ನಾನು ಮಧ್ಯಾಹ್ನ ಊಟಕ್ಕೆ ರಾಜ್ಮಾ ಬಿರಿಯಾನಿ ಮಾಡಿದ್ದೆ. ಸೊ ಆಮೇಲೆ ಅವರು ಊಟ ಮಾಡ್ಕೊಂಡು ಒಂದು 1:30 ಹಂಗೆ ಮನೆಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಯಜಮಾನರು ಇರಲಿಲ್ಲ, ಆಫೀಸ್ಗೆ ಹೋಗಿದ್ರು. ಒಂದು 2 ಡೇಸ್ ಬೆಂಗಳೂರಲ್ಲಿ ಇರಲಿಲ್ಲ, ಕೆಲಸದ ಮೇಲೆ ಹೋಗಿದ್ರು ಅದಕ್ಕೋಸ್ಕರ. ಸೊ ನಾನು ಇವತ್ತು ಟೆರೆಸ್ ಮೇಲೆ ಎಲ್ಲ ಕಸ ಎಲ್ಲ ಗುಡಿಸಿ ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಬಂದಿದ್ದೀನಿ. ನಾವು ಮಂತ್ಲಿ ಸೈಕಲ್ ಎಲ್ಲ ಆದಾಗ ಗಿಡಗಳಿಗೆ ನೀರು ಹಾಕೋಕ್ಕೆ ಬರಲ್ಲ. ಸೊ ಮಗಳದು ಮಂತ್ಲಿ ಸೈಕಲ್ ಇದ್ದಿದ್ದರಿಂದ ಸೊ ನಾನೇ ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಈಗ ಬಂದಿದ್ದೀನಿ. ಇಲ್ಲಿ ಯಾವಾಗಲೂ ನೀರು ಹಾಕ್ತಾ ಇರ್ತೀವಲ್ಲ, ಒಂದು ಸ್ವಲ್ಪ ಪಾಚಿ ಥರ ಅದು ನಿಧಾನಕ್ಕೆ ವೇಸ್ಟ್ ನೀರೆಲ್ಲ ಹೋಗ್ತಾ ಇರುತ್ತಲ್ಲ, ಪಾಚಿ ಥರ ಕೂತಿತ್ತು. ಅದಾಗೆ ಉಜ್ಜಿಬಿಟ್ಟು ಅಲ್ಲಿ ಕೂಡ ನೀರು ಬಿಟ್ಟು ನೆಕ್ಸ್ಟು ಗಿಡಗಳ ಮೇಲೆ ಇವಾಗ ನೀರನ್ನ ಬಿಡ್ತಾ ಇದ್ದೀನಿ. ಸೊ ಈಗ ಮಳೆ ಡ್ರಿಝ್ಲಿಂಗ್ ಇರುತ್ತೆ, ಜಾಸ್ತಿ ಏನೂ ಮಳೆಯಾನಿ ಬೀಳಲ್ಲ ಗಿಡಗಳ ಮೇಲೆ, ಅದಕ್ಕೆ ಇವಾಗ ನಾನು ನೀರನ್ನ ಬಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗಿಡಗಳು ಫ್ರೆಶ್ನೆಸ್ ಇರುತ್ತೆ. ಸಮ್ಮರಲ್ಲಿ ಪ್ರತಿದಿನ ಬಿಡ್ತೀವಿ, ಮಳೆಗಾಲದಲ್ಲಿ ವಾರದಲ್ಲಿ 1-2 ಸಲ ಗಿಡಗಳ ಮೇಲೆ ನೀರನ್ನ ಬಿಡ್ತೀವಿ ಅಷ್ಟೇ. ಸೊ ಈಗ ಈ ಸೈಡೆಲ್ಲ ಗಿಡಗಳಿಗೆ ನೀರು ಬಿಡ್ತಾ ಇದ್ದೀನಿ, ನಿಧಾನಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ನೀರು ಪ್ರೆಷರ್ ಇತ್ತು ಅಂತಂದರೆ ಪಾಟ್ ತುಂಬ್ದಂಗೆ ಆಗಿರುತ್ತೆ, ಆದರೆ ಅಷ್ಟು ನೀರು ಸಾಕಾಗಿರಲ್ಲ. ಪ್ರೆಷರ್ ಇರೋದ್ರಿಂದ ಪಾಟ್ ತುಂಬ್ಕೊಳಂಗೆ ಆಗಿರುತ್ತೆ, ಆದರೆ ಅಷ್ಟೊಂದು ನೀರೇನು ತೊಗೊಂಡಿರಲ್ಲ. ಅದಕ್ಕೆ ನಿಧಾನಕ್ಕೆ ಇವಾಗ ನೀರನ್ನೆಲ್ಲ ಬಿಟ್ಕೊಂಡು ಬರ್ತಾ ಇದ್ದೀನಿ. ಸೊ ಈಗ ನೀರೆಲ್ಲ ಬಿಟ್ಟು ಇಲ್ಲಿ ರೆಡ್ ರೋಸ ಎಲ್ಲ ಗೊಂಚಲು ಗೊಂಚಲು ಬಿಟ್ಟಿತ್ತು, ಅದಕ್ಕೆ ಫ್ಲವರ್ ವಾಸ್ಗಾದರೂ ಹಾಕೋಣ. ಅಂದರೆ ಪೂಜೆಗೆ ಆಗೋಷ್ಟು ನನ್ನ ಬಾಕ್ಸ್ ತುಂಬ ಆಲ್ರೆಡಿ ಕಿತ್ತಿಟ್ಟಿದೆ ಈ ಕಡೆ ಪಿಂಕುದು ರೋಸ ಎಲ್ಲ. ಸೊ ಇನ್ನು ಇದು ಇತ್ತಲ್ವಾ, ಅದಕ್ಕೆ ಫ್ಲವರ್ ವಾಸ್ಗಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಕಟ್ ಮಾಡ್ಕೊತ ಇದ್ದೀನಿ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ. ಸೊ ನಾವು ಅವಾಗ ಮೊದಲೆಲ್ಲ ಫ್ಲವರ್ ವಾಸ್ಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಒಂದು ಬಂಚ್ ತೊಗೊಂಬರ್ತಿದ್ದೆ ನಾನು, ಏನು ಶೋ ಗಿಡೋದಕ್ಕೆ ಅಂತೇಳಿ ಆ ಕಡೆ ಈ ಕಡೆ ದೇವ್ರ ಹತ್ರ. ಸೊ ಈಗ ನಾವೇ ಬೆಳೆದು ಫ್ಲವರ್ ವಾಸಲ್ಲಿ ಹಾಕ್ತೀನಿ ಅಂತಂದರೆ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಅದನ್ನೇ ನೆನೆಸ್ಕೊಂಡು ನಾನು ಕಟ್ ಮಾಡ್ಕೊತಿದ್ದೆ. ಸೊ ಈ ಥರ ನಾನು ಗಾರ್ಡನಲ್ಲಿ ಹೂಗಳ ಕೀಳ್ತಾ ಇದ್ದರೆ ನಮಗೂ ಕೂಡ ಈ ಥರ ಗಾರ್ಡನ್ ಮಾಡ್ಕೋಬೇಕಂತ ಎಷ್ಟೋ ಜನಕ್ಕೆ ಇಷ್ಟ ಇರುತ್ತೆ. ನಾನು ಕೂಡ ಅಷ್ಟೇ, ಎಲ್ಲಾದರೂ ಗಾರ್ಡನ್ ನೋಡಿದ್ರೆ ನಾವು ಈ ಥರ ಗಿಡ ತೊಗೋಬೇಕು, ನಾವು ಈ ಥರ ಗಿಡನ ಹಾಕ್ಕೊಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದ್ರ ತಕ್ಕಂಗೆ ನಾವು ಆ ಗಿಡನ ತರ್ತೀವಿ, ಹಾಗೆ ಪಾಟ್ಗಳ ತರ್ತೀವಿ ಮನೇಲಿ ಇಟ್ಟು ಒಂದು 2 ತಿಂಗಳು 3 ತಿಂಗಳು ಅಷ್ಟೊತ್ತಿಗೆ ಮತ್ತೆ ನಮ್ಮ ಆಸೆ ಎಲ್ಲ ಇದಾಗ್ತಾ ಇರುತ್ತೆ. ಸೊ ಆ ಥರ ಮಾಡಬಾರ್ದು. ತಂದಿದ್ದನ್ನು ನಾವು ನಮ್ಮ ಹತ್ರ ಒಂದು 50 ಗಿಡನೇ ಇರಲಿ, ಅದನ್ನು ನೀಟಾಗಿ ನೋಡಿಕೊಂಡು ಅದಕ್ಕೆ ನಾವು ಮನೇಲಿ ಮನುಷ್ಯರನ್ನ ಹೇಗೆ ನೋಡ್ಕೊತೀವೋ ಹಾಗೆ ನೋಡ್ಕೊತೀವಿ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದಂತ ನನ್ನ ಅನಿಸಿಕೆ. ಇನ್ನೊಂದು, ನಾವು ಜಾಸ್ತಿ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದಾದರೂ ಕೂಡ ನಾವು ಜಾಸ್ತಿ ಗಾರ್ಡನ್ನ ಮಾಡ್ಕೊಬೋದು.
ಇನ್ನ ಅಂದರೆ ಯಾರಿಗಾದರೂ ಹೇಳಿ ವ್ಯವಸ್ಥೆ ಮಾಡೋಂಗಿತ್ತು ಅಂತಂದರೆ ಮಾತ್ರ ಗಾರ್ಡನ್ನ ಮಾಡ್ಕೊಬೇಕು. ಸೊ ನಾವು ಊರಿಗೆ ಅಂದರೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಊರಿಗೆ ಹೋಗ್ತೀವಿ ಅಂದರೆ ಮಾತ್ರ ಗಾರ್ಡನ್ನ ಮಾಡ್ಕೋಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬೇಸಿಗೆಗಾಲದಲ್ಲಿ ತುಂಬಾ ಕಷ್ಟ, ಒಂದಿನ ನೀರು ಹಾಕ್ಲಿಲ್ಲ ಅಂದರೆ ಒಣಗೋದಂಗೆ ಆಗ್ತಾ ಇರುತ್ತೆ. ಸೊ ಯಾರಾದರೂ ಹಾಕ್ತೀನಿ ಅಂದರೆ ಮಾತ್ರ ಬೆಳೆಸ್ಕೊಳ್ಳಿ, ಇಲ್ಲಾಂದರೆ ಬೆಳೆಸ್ಕೊಳಕ್ಕೆ ಹೋಗಬೇಡಿ. ಈ ಗಿಡಗಳನ್ನ ಬೆಳೆಸೋದು ಮತ್ತು ಪ್ರಾಣಿಗಳನ್ನ ಇಟ್ಕೊಂಡು ಸಾಕೋದು ತುಂಬಾ ಕಷ್ಟ, ಅದರಿಂದ ತುಂಬ ಶ್ರಮ ಇರುತ್ತೆ. ಅದನ್ನೆಲ್ಲ ಮಾಡ್ತೀನಿ ಅಂದರೆ ಮಾತ್ರ ಗಾರ್ಡನ್ನ ಮಾಡ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು ಈಗ ವಾಸ್ದು ನಾನು ಆನ್ಲೈನಲ್ಲಿ ತರಿಸ್ಬೇಕಂತ ಅಂದ್ಕೊತೀನಿ, ಮರ್ತು ಮರ್ತು ಹೋಗುತ್ತೆ. ಸೊ ಮನೇಲೆ ಜ್ಯೂಸ್ ಗ್ಲಾಸ್ ಇತ್ತಲ್ವಾ, ಅದಕ್ಕೆ ಹಾಕಿ ಈ ಥರ ಇಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಮಾಡ್ತಿದ್ದೆ ನಾನು. ಇವಾಗ ನಮ್ಮ ಗಿಡದಲ್ಲೇ ಬೆಳೆದು ಈ ಥರ ಇಟ್ಟು ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತಾ. ನಾವು ದುಡ್ಡು ಕೊಟ್ಟು ತಂದು ಇಡ್ತಾ ಇದ್ವಿ, ಇವತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಹೂವನ್ನ ಈ ಥರ ಇಟ್ಟು ನೋಡೋದು ಎಷ್ಟು ಖುಷಿ ಅಲ್ವಾ. ಅದು ಏನೇ ಆಗಿರಲಿ, ಮನೇಲಿ ಒಂದು ಸೊಪ್ಪು ಬೆಳೆಯೋದಾಗಿರ್ಬೋದು, ಒಂದು ಹೂ ಬೆಳೆಯೋದಾಗಿರ್ಬೋದು, ಏನೋ ಒಂದು ನಾವು ಬೆಳೆಸಿದ್ದು ಅಂತ ಅದ್ರ ಖುಷಿನೇ ಬೇರೆ ಥರ ಇರುತ್ತಲ್ವ. ಆವತ್ತು ನಾನು ಮನೆ ಕ್ಲೀನಿಂಗ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಸೊ ಇವ್ರ ಮಕ್ಕಳು ಬಂದಿದ್ರಲ್ಲ, ನಮ್ಮ ಅಣ್ಣನ ಮಕ್ಕಳು, ಅದಕ್ಕೆ ಅವತ್ತು ಬರೀ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ನಾನು ಒಂದೊಂದು ಪೋರ್ಷನ್ ಒಂದೊಂದು ದಿನ ಮಾಡ್ಕೊತಾ ಇದ್ದೀನಿ. ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಈ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಳ್ಳೋದು ಒರೆಸ್ಕೊಳ್ಳೋದು ಈ ಥರ. ನನಗಿರೋದೇ ಅಷ್ಟು ಟೈಮು, ಅದಕ್ಕೋಸ್ಕರ ಈಗ ಈ ಕಡೆ ಕುರ್ತಿ ಎಲ್ಲ ಇಡೋದಕ್ಕೆ ಅಂತೇಳಿ ನಾನು ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಹಸಿ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕಿ ಒರೆಸ್ಕೊಂಡು ಅದಾದಮೇಲೆ ಒಂದು ಡ್ರೈ ಅಂದರೆ ಇನ್ನೊಂದು ಸಲ ಹಸಿ ಬಟ್ಟೆ ತೊಗೊಂಡು ಅಂದರೆ ಜಾಲಿಸ್ಕೊಂಡು ಹಸಿ ಬಟ್ಟೆ ತೊಗೊಂಡು ಒರೆಸಿ ಅದಾದಮೇಲೆ ಮತ್ತೆ ಡ್ರೈ ಬಟ್ಟೆ ತೊಗೊಂಡು ನಾನು ಎಲ್ಲ ಒರೆಸಿ ಸ್ವಲ್ಪ ತಾರೋದಕ್ಕೆ ಬಿಟ್ಟು ನೆಕ್ಸ್ಟು ಇಲ್ಲೆಲ್ಲ ಬಟ್ಟೆಗಳೆಲ್ಲ ಹಾಕ್ಕೊಂಡಿರ್ತೀನಲ್ಲ, ಸೊ ಅವನ್ನ ಫೋಲ್ಡ್ ಮಾಡಿರೋ ಆಲ್ರೆಡಿ ಫೋಲ್ಡ್ ಆಗಿರುತ್ತೆ. ಕೆಲವೊಂದು ಕಿತ್ತೋಗಿರೋದನ್ನ ಫೋಲ್ಡಿಂಗ್ ಎಲ್ಲ ಕಿತ್ತೋಗಿರೋದನ್ನ ಮಡಚಿ ಇಡೋಷ್ಟೊತ್ತಿಗೆ ಏನಿಲ್ಲ ಅಂದರೂ 1 ಅವರ್ 1 ಆ್ಯಂಡ್ ಹಾಫ್ ಅವರ್ ಟೈಮ್ ಬೇಕಾಗುತ್ತೆ. ಸೊ ನಾನು ಫ್ರೀ ಟೈಮಲ್ಲಿ ನನಗೆ ಅಲ್ಲಿಗೆ ನನಗೆ ಸಾಕಾಗಿರುತ್ತೆ, ಅಂದರೆ ಮನೆ ಕೆಲಸಗಳು ಮತ್ತು ಈ ಕ್ಲೀನಿಂಗು ಸರಿ ಹೋಗುತ್ತೆ. ಸೊ ಈ ಥರ ಪ್ರತಿದಿನ ಒಂದೊಂದು ಪೋರ್ಷನ್ನ ಮಾಡ್ಕೊತಾ ಇದ್ದೀನಿ. ಇನ್ಮೇಲೆ ಜಾಸ್ತಿ ಮಾಡಬೇಕು, ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕು, ಏಕೆಂದರೆ ಡೂಪ್ಲೆಕ್ಸ್ ಮನೆ ಅಂದರೆ ಸುಮ್ಮನೆ ಅಲ್ವೇ ಅಲ್ಲ. ಆಮೇಲೆ ಯಾರಾದರೂ ಎಲ್ಪ್ ತೊಗೊಂಡು ಮಾಡಿಸ್ಕೊಳಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ಈ ಥರ ನಾನು ಡೂಪ್ಲೆಕ್ಸ್ ಮನೆ ಕಟ್ಟಿಸಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ಅನ್ನೋದು ಒಂದು ಬ್ಲಾಗ್ನ ಮಾಡ್ತೀನಿ. ಫ್ಯೂಚರಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಸ್ಕೊಂಡು ಕ್ಲೀನಿಂಗ್ ಅಂದರೆ ನಂತರ ಯಾರ ಕೆಲಸನೂ ಇಷ್ಟಪಡದೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋರಿಗೆ ಯಾವ ರೀತಿ ಇರುತ್ತೆ ಡೂಪ್ಲೆಕ್ಸ್ ಮನೆಯಲ್ಲಿ ಕೆಲಸಗಳು ಅಂತೇಳಿ ನಾನು ಇನ್ನೊಂದು ಯಾವುದಾದ್ರೂ ಒಂದು ಬ್ಲಾಗಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಆಮೇಲೆ ನೆಕ್ಸ್ಟ್ ಡೇ ಇದು ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹಾಕಿದ್ದೆ. ಸೊ ಈ ಥರ ನನ್ನ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ. ಈ ಕಡೆ ಎಲ್ಲ ನಾನು ವೆಸ್ಟರ್ನ್ ಡ್ರೆಸ್ ಇಡ್ತೀನಿ, ನೆಕ್ಸ್ಟ್ ಆ ಕಡೆ ಎಲ್ಲ ಕುರ್ತೀಸು ಕುರ್ತಾ ಸೆಟ್ಟು ಈ ಥರ ಸಲ್ವಾರ್ ಈ ಥರ ಎಲ್ಲ ಇಟ್ಕೊತೀನಿ. ಸೊ ಅದೇ ಎಲ್ಲ ಮಿಕ್ಸಪ್ ಆದರೆ ಬಟ್ಟೆಗಳು ಸಿಗಲ್ಲ ಅಂತೇಳಿ ಒಂದು ಸೈಡು ವೆಸ್ಟರ್ನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ ಕುರ್ತೀಸ್ ಇಟ್ಕೊಂಡಿದ್ದೀನಿ. ಸೊ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ, ಕುರ್ತಾ ಸೆಟ್ಟು ಎಲ್ಲರೂ ಹೋಗೋಂಥವನ್ನೆಲ್ಲ ಹ್ಯಾಂಗರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ಗ್ರೀನ್ ಕಲರ್ ಡ್ರೆಸ್ ತೋರಿಸ್ತಾ ಇದ್ದೀನಲ್ಲ, ಇದರಿಂದ ದೊಡ್ಡ ಸ್ಟೋರಿನೇ ಇದೆ. ಮೊದಲು ನನಗೆ ಬಟ್ಟೆ ಪರ್ಚೇಸ್ ಮಾಡೋದೇ ಬರ್ತಾ ಇರಲಿಲ್ಲ. ಸೊ ಒಂದ್ಸಲ ಫಸ್ಟ್ಗೆ ಬೆಂಗಳೂರಿಗೆ ಬಂದಾಗ 2 ಡ್ರೆಸ್ ತೊಗೊಂಡಿದ್ವಿ, 2 ಡ್ರೆಸ್ಸಿಗೆ ಸೇರಿ 10,000 ರುಪೀಸ್ ಕೊಟ್ಟಿದ್ವಿ. ಸಿಲ್ಕು ಆ್ಯಕ್ಚುಲಿ ಇದು. ಸೊ ಇದಕ್ಕೆ 4,000 ರೂಪಾಯಿ ಏನೋ ಕೊಟ್ಟಿದ್ವಿ. ಯಾವ ಥರ ನಾವು ಬಟ್ಟೆ ತೊಗೋಬೇಕು, ಎಲ್ಲಿ ಬಟ್ಟೆ ತೊಗೋಬೇಕು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಯಜಮಾನರು ಜಯನಗರ್ ಕಲಾನಿಕೇತನ್ಗೆ ಕರ್ಕೊಂಡೋದ್ರು. ಸೊ ಇದೊಂದು ಡ್ರೆಸ್, ಇದೊಂದು ಡ್ರೆಸ್, 2 ಡ್ರೆಸ್ಸಿಗೆ 10,000 ಕೊಟ್ಟಿದ್ವಿ. ಆಮೇಲೆ ಮತ್ತೆ ಜಯನಗರಲ್ಲಿ ಇದೊಂದು ಮತ್ತು ಆ ಕಡೆ ಲಾಸ್ಟ್ ಪಿಂಕ್ ಒಂದು, ಅದಕ್ಕೂ ಅಷ್ಟೇ ನನ್ನ ಬರ್ತ್ಡೇ ಇದ್ದಾಗ ಇವರು 10,000 ಕೊಟ್ಟು 2 ಡ್ರೆಸ್ನ ಕೊಡಿಸ್ಕೊಟ್ಟಿದ್ರು. ಇದು ಸ್ವಲ್ಪ ಕಾಸ್ಟ್ಲಿ, 4,000 ರೂಪಾಯಿ. ಈ ಕಡೆದು 3,000 ರೂಪಾಯಿ, ಗ್ರೀನ್ ಕಲರು ಫುಲ್ ಲೆಂತ್ ಡ್ರೆಸ್ ಅದು, ಪಾರ್ಟಿ ವೇರ್ದು.
ಅದಂತೂ ಯಾವಾಗಲೂ ನೆನೆಸ್ಕೊಂಡು ನಗ್ತಾನೆ ಇರ್ತೀನಿ ನಾನು. ಗ್ರೀನ್ ಕಲರ್ ಅದು ಸಿಲ್ಕ್ ಡ್ರೆಸ್ ಕೊಡಿಸಿದ್ರಲ್ಲ, ಎಲ್ಲಿ ತೊಗೋಬೇಕು ಬಟ್ಟೆಗಳು, ಯಾವ ಥರ ಬಟ್ಟೆ ತೊಗೋಬೇಕಂತಲೇ ಗೊತ್ತಿಲ್ಲ ಸ್ಟಾರ್ಟಿಂಗ್ ನನಗೆ ಆವಾಗ. ಯಾವ ಶಾಪ್ಗೆ ಹೋಗ್ಬೇಕಂತಲೂ ಗೊತ್ತಿಲ್ಲಲ್ಲ, ಅದಕ್ಕೆ ಕಳೆನಿಕೇತನ್ಗೋಗಿ ಆ ಡ್ರೆಸ್ನ ತೊಗೊಂಬಂದು ಯಪ್ಪ ಇಷ್ಟೊಂದು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀನಲ್ಲ ಅಂತ ಅನಿಸ್ಬಿಟ್ಟು ಈಗಲೂ ಅನ್ನಿಸ್ತಾ ಇರತ್ತೆ ನನಗೆ. ಸೊ ನೆಕ್ಸ್ಟ್ ಈಗ ಇಲ್ಲಿ ಸ್ಯಾರಿ ಪೇಟಿ ಕೊಟ್ಟನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ನಾವೇನಾದ್ರು ಬಾಕ್ಸ್ ತಗೊಳ್ಲಿಲ್ಲ ಅಂತಂದು ಎಲ್ಲ ಮಿಕ್ಸಪ್ ಆಗಿ ಜೋಡಿಸಿರೋದೆಲ್ಲ ಕೆಳಗೆ ಬಿದ್ದು ಎಲ್ಲ ಇದಾಗ್ತಾ ಇರುತ್ತೆ. ಅದಕ್ಕೆ ಇದು ಆರ್ಗನೈಸರ್ ಬಾಕ್ಸ್ನ ತರಿಸಿದ್ದೆ ನಾನು. ಸೊ ಜಾಸ್ತಿ ನಮ್ಮ ಯಜಮಾನ್ರದ್ದೇ ಬಟ್ಟೆಗಳೆಲ್ಲ ಇಟ್ಬಿಟ್ಟಿದ್ದೀನಿ ತರಿಸಿದ್ನೆಲ್ಲ. ಇನ್ನೊಂದು ಎರಡು ಉಳಿದಿತ್ತು ನಾನು ಇವಾಗ ಯೂಸ್ ಆ್ಯಕ್ಚುಲಿ ನನಗೆ ಬೇಕು ಅಂತೇಳಿ ನಾನು ತರಿಸ್ಕೊಂಡಿದ್ದು. ಸೊ ಅವ್ರ ಬಟ್ಟೆನೂ ಈ ಥರ ಆರ್ಗನೈಸೇಷನ್ ಮಾಡಿಟ್ಟರೆ ನೀಟಾಗಿರುತ್ತೆ, ಅವರೇ ಜಾಸ್ತಿ ಕಿತ್ತಾಕೋದಲ್ವ ನಮಗಿಂತ ಅಂತೇಳಿ. ಸೊ ಅವ್ರಿಗೆ ಜಾಸ್ತಿ ಆರ್ಗನೈಸರ್ ಬಾಕ್ಸ್ಗಳೆಲ್ಲ ಇಟ್ಟಿದ್ದೀನಿ, ನಾನು ಒಂದು ಎರಡು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ತರಿಸ್ಬೇಕು, ಒಂದು ಪ್ಲಾಜೋ ಪ್ಯಾಂಟ್ ಎಲ್ಲ ಇಟ್ಕೊಳ್ಳೋಕ್ಕೆ ನನಗೆ ಆರ್ಗನೈಸರ್ ಬಾಕ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ಒಂದರಲ್ಲೇ ಇಟ್ಟಿದ್ದೀನಿ. ಲೆಗ್ಗಿನ್ಸ್ಗಳು ಮತ್ತು ಪ್ಲಾಜೋ ಪ್ಯಾಂಟು ಎಲ್ಲನೂ ಇದರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಇವಾಗ ಜಾಸ್ತಿ ಇದು ಲೆಗ್ಗಿನ್ಸ್ ಎಲ್ಲ ಯೂಸ್ ಮಾಡಲ್ಲ, ತುಂಬ ರೇರ್ ಆಗಿ ಮಾಡೋದ್ರಿಂದ ಎಲ್ಲ ಇವನು ಕೆಳಗಡೆ ಇಟ್ಟಿದ್ದೀನಿ, ಮೇಲ್ಗಡೆ ಎಲ್ಲ ಪ್ಲಾಜೋ ಪ್ಯಾಂಟ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಸೊ ಈ ಥರ ಆರ್ಗನೈಸರ್ ಬಾಕ್ಸನ್ನು ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಕಬೋರ್ಡಲ್ಲಿ ಬಟ್ಟೆಗಳು ತೆಗೆದು ನೀಟಾಗಿ ಧೂಳು ಒರೆಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಆರ್ಗನೈಸರ್ ಬಾಕ್ಸ್ಗಳಿತ್ತು ಅಂತಂದರೆ ಆ ಬಾಕ್ಸ್ನ ಎತ್ತಿಟ್ಬಿಡೋದು, ಡಸ್ಟ್ ಒರೆಸ್ಕೊಳ್ಳೋದು, ಈ ಥರ ಈಸಿ ಆಗುತ್ತೆ ಅಂತೇಳಿ ನಾನು ಆರ್ಗನೈಸರ್ ಬಾಕ್ಸ್ನ ತರಿಸಿದ್ದು. ಆಮೇಲೆ ನಮ್ಮ ಕಬೋರ್ಡ್ನ ಹಾಗೆ ಮಾಡಿದ್ರು ಅವರು, ಅಂದರೆ ಬಾಕ್ಸ್ ಬಾಕ್ಸ್ ಬಾಕ್ಸು ಮಾಡಿದರು ಆರ್ಗನೈಸರ್ ಮಾಡ್ಕೊಳ್ಳೋದಕ್ಕೆ. ನಾನು ಇದು ಚೆನ್ನಾಗಿರಲ್ಲ ಕಬೋರ್ಡ್ ನೋಡೋದಕ್ಕೆ, ಬೇಡ ಬೇಡ ಅಂತೇಳಿ ಕೀಳಿಸ್ಬಿಟ್ವಿ. ಆಲ್ರೆಡಿ ಮಾಡಿಬಿಟ್ಟಿದ್ರು ಅವರು, ಮತ್ತೆ ಕೀಳಿಸ್ಬಿಟ್ಟು ಈ ಥರ ಮಾಡಿಸಿದ್ವಿ. ಸೊ ಆರ್ಗನೈಸರ್ ಬಾಕ್ಸ್ ಇಟ್ಕೊಂಡಿರೋದ್ರಿಂದ ನನಗೆ ತುಂಬ ಈಸಿ ಆಗ್ತದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದಷ್ಟು ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ತರಿಸ್ಬೇಕು. ಸೊ ಈಗ ನಾನು ಈ ಕಡೆ ಎಲ್ಲ ವೆಸ್ಟರ್ನ್ ಇಟ್ಕೊಂಡಿದ್ದೀನಿ, ಮೇಲೆಲ್ಲ ಜೀನ್ಸ್ ಪ್ಯಾಂಟು ಮತ್ತು ಒಂದಷ್ಟು ಫುಲ್ ಇರುವಂಥ ಟೀ ಶರ್ಟ್ನ ಅವೆಲ್ಲ ಹ್ಯಾಂಗರ್ಗೆ ಹಾಕಿಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ಟೀ ಶರ್ಟ್ಸು ಮತ್ತು ಅದ್ರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಫೇಸ್ ಟವಲು ಆಮೇಲೆ ನನ್ನ ಶ್ರೆಗ್ಸು ಅದೆಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ದೊಡ್ಡದು ಟವಲು ಫೇಸ್ ಟವಲು ಮತ್ತು ಇದು ಏನು ಶಾಲು ಆಮೇಲೆ ಸ್ಟಿಚ್ ಮಾಡಿಸೋಂಥ ಬಟ್ಟೆಗಳ ಬ್ಯಾಗ್ ಹಾಕಿ ಇಟ್ಟಿದ್ದೀನಿ. ಸೊ ಈ ಥರ ನನ್ನ ಕಬೋರ್ಡ್ನ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೇಲ್ಗಡೆ ಎಲ್ಲ ಮಗಳ ಬೆಡ್ರೂಮಲ್ಲಿ ನಾನೊಂದು ಕಬೋರ್ಡಲ್ಲಿ ಫುಲ್ ಸ್ಯಾರಿ ಇಟ್ಕೊಂಡಿದ್ದೀನಿ, ಕೆಳಗಡೆ ನಮ್ಮ ಬೆಡ್ರೂಮಲ್ಲಿ ಈ ಥರ ಡ್ರೆಸ್ ಇಟ್ಕೊಂಡಿದ್ವಿ. ಯಜಮಾನರು ಅಷ್ಟೇ, ಫಾರ್ಮಲ್ ಶರ್ಟ್ಸ್ ಎಲ್ಲ ನನ್ನ ಮಗನ ಬೆಡ್ರೂಮಲ್ಲಿ ಇಟ್ಕೊಳ್ಳಾರೆ. ಸೊ ನಾನು ಬಂದು ಸ್ಯಾರಿ ಎಲ್ಲ ನನ್ನ ಮಗಳ ಬೆಡ್ರೂಮಲ್ಲಿ ಇಟ್ಕೊಂಡಿದ್ವಿ, ಈ ಥರ ಮಾಡ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಡೇ ಸೋಮವಾರದ ಬ್ಲಾಗ್ ಇದು. ಸೋಮವಾರ ಬ್ರೇಕ್ಫಾಸ್ಟ್ಗೆ ನಾವು ಟಿಫನ್ ಏನೂ ಮಾಡ್ತಾ ಇಲ್ಲ, ಸೊ ವೆಯ್ಟ್ ಲಾಸ್ಗೆ ಮತ್ತು ನಮಗೆ ಒಳ್ಳೆ ಪ್ರೋಟೀನ್ ಬೇಕು ಅಂತ ಅಂದ್ಬಿಟ್ಟು ಸೊ ಈ ಥರ ಕಾಳು ಸಲಾಡ್ ಮಾಡೋಣ ಅಂತೇಳಿ ಮಾಡಿದ್ದೆ. ಅದಕ್ಕೆ ನಿಂಬೆಹಣ್ಣು ಖಾಲಿ ಆಗಿತ್ತು ಮನೆಯಲ್ಲಿ, ಹಾಗಾಗಿ ನಮ್ಮ ಗಿಡದಲ್ಲೇ ನಿಂಬೆಹಣ್ಣು ಹಣ್ಣಾಗ್ತಾ ಬರ್ತಾ ಇತ್ತು, ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತೇಳಿ ಈಗ ಟೆರೆಸ್ಗೆ ಬಂದಿದ್ದೀನಿ. ಸೊ ವೆದರ್ ಅಂತೂ ಒಂಥರ ಚಳಿ ಚಳಿ ಅನ್ನಿಸ್ತಾ ಇತ್ತು, ಅದಕ್ಕೆ ಸೊ ಈ ಶ್ರಗ್ನ ಹಾಕ್ಕೊಂಡು ಬಂದಿದ್ದೀನಿ ಈಗ ನಿಂಬೆಹಣ್ಣ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗ್ತಾ ಇತ್ತು ನಮ್ಮನೇಲಿ ನಿಂಬೆಹಣ್ಣು ಬೆಳೆದು ನಾವು ಅಡುಗೆಗೆ ಹಾಕ್ತೀವಂತ ಅಂದ್ಬಿಟ್ಟು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಗ್ತಿತ್ತು ಹೇಗಿದೆ ಟೇಸ್ಟು ಅಂತ ಅಂತ ಅಂದ್ಕೊಂಡು ಎಕ್ಸೈಟ್ಮೆಂಟಲ್ಲಿ ಹೋಗಿದೆ. ಸೊ ಹೋಗ್ಬಿಟ್ಟು ಈಗ ನಿಂಬೆಹಣ್ಣನ್ನ ಸ್ವಲ್ಪ ಉಜ್ತಾ ಇದ್ದೀನಿ, ಅದು ರಸ ಎಲ್ಲ ಚೆನ್ನಾಗಿ ಬಿಡಲಿ ಅಂತೇಳಿ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹಣ್ಣು ಆಗ್ತಾ ಬಂದಿತ್ತು. ಸೊ ಒಂದು ಮೂರು ನಿಂಬೆ ಕಾಯಿಗಳನ್ನ ಕಿತ್ಕೊಂಡು ಬಂದಿದ್ದೀನಿ. ಈಗ ನಾನು ಸಲಾಡ್ ಮಾಡೋದಕ್ಕೆ
ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಇವತ್ತು 4 ಜನಕ್ಕೂ ನಾನು ಟಿಫನ್ ಮಾಡಿಲ್ಲ, ಇದೇ ಟಿಫನ್ ನಮಗೆ. ಸೊ ಇಲ್ಲಿ ನಾನು ಹೆಸರುಕಾಳು ತೊಗೊಂಡಿದ್ದೀನಿ, ಅದು ರಾತ್ರಿ ನೆನೆಸಿದ್ದೆ, ಎಲ್ಲ ರಾತ್ರಿ ನೆನೆಸಿಟ್ಟಿದೆ. ಆಮೇಲೆ ರಾಜ್ಮಾ ಮತ್ತು ಕಡಲೆ ಇವು ಬರ್ತಾವಲ್ಲ ಚೆನ್ನ ಕಾಳು, ಸೊ ಕಡಲೆಕಾಳು ಮತ್ತು ರಾಜ್ಮಾ ಮತ್ತು ಹೆಸರುಕಾಳನ್ನು, 3 ಕಾಳನ್ನು ತೊಗೊಂಡಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಳ್ಳೋಣ ಅಂತ. ಒಂದೊಂದು ಸಲ ಸ್ಪ್ರೌಟ್ಸ್ ಮಾಡ್ಕೊತೀವಿ, ಕೆಲವೊಂದು ಸಲ ಅವನ್ನ ಮೊಳಕೆ ಕಟ್ಟದಲ್ಲೇ ಮಾಡ್ಕೊತೀನಿ. ಸುಮಾರಷ್ಟು ವೆರೈಟಿ ಸಲಾಡ್ಸ್ನ ಮಾಡೋಣ ಅಂತೇಳಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಇವಾಗ ಹಸ್ಬೆಂಡ್ಗಾಗಿರ್ಬೋದು, ಮಗ ಅವನು ವರ್ಕೌಟ್ಗೆಲ್ಲ ಹೋಗ್ತಾನಲ್ವಾ, ಅದಕ್ಕೋಸ್ಕರ ಈ ಥರ ಪ್ರೋಟೀನ್ ತುಂಬ ಮುಖ್ಯ ಅಂತೇಳಿ ಮಾಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಇದೇ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಆವಾಗ ಯಾವ ಫುಡ್ ತಿಂದ್ರೂ ಅವ್ರಿಗೆ ಒಳ್ಳೇದು ಇರ್ತಿತ್ತು, ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ, ನಮ್ಮ ಅಮ್ಮನ ಕಾಲದಲ್ಲಿ. ಆದರೆ ಈ ನಮ್ಮ ಕಾಲದಲ್ಲಿ ಈ ಥರದ ಫುಡ್ಡೇ ಒಳ್ಳೆಯದು ಅಂತೇಳಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು. ಇನ್ಮೇಲೆ ವಾರದಲ್ಲಿ 3 ಸಲ ಈ ಥರ ಇರಲಿ, 3 ದಿನ ಬ್ರೇಕ್ಫಾಸ್ಟ್ಗೆ ಏನಾದರೂ ತಿಂಡಿ ಮಾಡ್ಕೊ ಅಂತೇಳಿ ಹೇಳಿದ್ದಾರೆ. ಅದಕ್ಕೋಸ್ಕರ ಒಂದೊಂದು ಸಲ ಕಾಳುಗಳ ಬೇಯಿಸಿ ಮಾಡ್ತೀನಿ, ಒಂದೊಂದು ಸಲ ಏನು ಮೊಳಕೆ ಕಟ್ಟಿ ಮಾಡ್ತೀನಿ, ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಫ್ರೂಟ್ ಕೂಡ ತೊಗೊತೀವಿ. ನಾನಿವತ್ತು ಬಾಳೆಹಣ್ಣು, ಕಿವಿ ಫ್ರೂಟು, ಆಮೇಲೆ ಪಪ್ಪಾಯ, ಇಷ್ಟನ್ನ ಯಾರ್ಯಾರಿಗೆ ಯಾವ್ಯಾವ ಹಣ್ಣು ಇಷ್ಟ ಅದನ್ನು ಈ ಕಾಳೊಟ್ಟಿಗೆ ತಿಂತಾ ಇದ್ದೀವಿ. ಯಜಮಾನ್ರಿಗೆ ಪಪ್ಪಾಯ, ಮಗಳಿಗೂ ಇಷ್ಟ ಆಗುತ್ತೆ ಪಪ್ಪಾಯ, ನನಗೆ ಅಷ್ಟು ಇಷ್ಟ ಆಗೋಲ್ಲ, ಒಂಚೂರು ತಿಂತೀನಿ ಅಷ್ಟೇ, ಮಗ ಅಂತೂ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಮಗಳಿಗೆ ಮತ್ತು ಯಜಮಾನ್ರಿಗೆ ಪಪ್ಪಾಯ ಕಟ್ ಮಾಡಿದ್ದೀನಿ. ನಾನು ಮತ್ತು ನನ್ನ ಮಗಳು ಮತ್ತು ಅವಳು ಕಿವಿ ಫ್ರೂಟ್ ಇಷ್ಟ ಅವಳಿಗೂ. ಸೊ ನಾನು ಕಾಳು ತಿಂದು ಆಮೇಲೆ ಕಿವಿ ಫ್ರೂಟ್ ತಿಂದೆ. ಆಮೇಲೆ ಮಗನಿಗೆ 2 ಬಾಳೆಹಣ್ಣು ಇಟ್ಟಿದ್ದೀನಿ, ಅವನಿಗಂತೂ ಅದೆಷ್ಟು ಖುಷಿನೋ. ಇವಾಗ ಮೊದಲೆಲ್ಲ ಮಿಕ್ಸ್ ಫ್ರೂಟ್ ಕಟ್ ಮಾಡಿಟ್ರೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ತಿನ್ನಲ್ಲ, ನನಗೆ ಟಿಫನ್ನೇ ಬೇಕು ಅಂತ ಅನ್ನೋನು. ಈಗ ವರ್ಕೌಟ್ಗೆಲ್ಲ ಹೋದ್ಮೇಲೆ ಗೊತ್ತಾಗಿದೆ ಈ ಥರ ಎಲ್ಲ ಫುಡ್ಗಳೆಲ್ಲ ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಈಗ ನಾನು ಯಜಮಾನ್ರಿಗೆ ಇದು ಕಾಳು ಕೊಡ್ತಾ ಇದ್ದೀನಿ ಟಿಫನ್ಗೆ ಅಂತ. ನಾನು ಮೊದಲೇ ನಿಂಬೆಹಣ್ಣು ಹಾಕಿ ಇಟ್ಟಿರಲಿಲ್ಲ, ಬರೀ ಏನು ಪೆಪ್ಪರ್ ಪೌಡರು ಸಾಲ್ಟ್ ಹಾಕಿ ಇಟ್ಟಿದ್ದೆ. ತಿನ್ನಬೇಕಾದ್ರೆ ನಿಂಬೆಹಣ್ಣಿನ ರಸ ಹಾಕ್ತೀನಿ, ಆಗ ಫ್ರೆಶ್ನೆಸ್ ಇರುತ್ತೆ. ಇಲ್ಲಾಂದರೆ ಅದು ಮೊದಲೇ ಹಾಕಿಟ್ರೆ ನೀರನ್ನ ಹಂಗಾಗ್ಬಿಟ್ಟು ಕೆಳಗಡೆ ಹೋಗಿರುತ್ತೆ ಹುಳಿ ಅನ್ನೋದು. ಅದಕ್ಕೆ ತಿಂತೀವಲ್ಲ ಆ ಟೈಮಲ್ಲಿ ನಾನು ನಿಂಬೆಹಣ್ಣನ್ನ ಹಿಂಡ್ಕೊಂಡು. ಸೊ ಈಗ ನಾವು ಟಿಫನ್ನ ಮುಗಿಸ್ಕೊತಾ ಇದ್ದೀವಿ. ಸೊ ಇದು ಸೋಮವಾರದ ಬ್ಲಾಗು. ಬೆಳಗ್ಗೆ ಕಾಳುಗಳ ತಿಂದಿದ್ವಲ್ಲ ಟಿಫನ್ಗೆ, ಬೇಗನೆ ಅಡುಗೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಮತ್ತೆ ಮೊಳಕೆ ಕಟ್ಟಿದ್ದ ಇದು ಹುರುಳಿ ಕಾಳು ಮತ್ತು ಇದು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಬಸ್ಸಾರು ಮಾಡಿ ಆಮೇಲೆ ಮುದ್ದೆ ಸಾಂಬಾರು ಅನ್ನ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ 1:30 ಊಟ ಮುಗಿಸ್ಕೊಂಡ್ವಿ, ಯಾಕೆಂದರೆ ಕಾಳು ತಿಂದಿದ್ವಲ್ಲ ಸೊ ಬೇಗ ಹೊಟ್ಟೆ ಹಶ್ವಾಗುತ್ತೆ ಅಂತೇಳಿ ಬೇಗ ಅಡುಗೆ ಮಾಡಿದೆ. ಸೊ ಈಗ ಮುದ್ದೆ ಬಸ್ಸಾರು ಮತ್ತು ಬಿಸಿ ಬಿಸಿ ಪಲ್ಯ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ ಮತ್ತು ನಾನು ಬಾತ್ರೂಮುಗಳೆಲ್ಲ ವಾಶ್ ಮಾಡಿಕೊಂಡು ಸೊ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಮತ್ತು ಸಂಜೆ ಇದು ಬಟರ್ಫ್ರೂಟ್ ಇತ್ತು. ಸೊ ಬಟರ್ಫ್ರೂಟ್ ಜ್ಯೂಸ್ ಮಾಡೋಣ ಅಂತೇಳಿ, ನನ್ನ ಮಗನಿಗೆ ನಿದ್ದೆ ಬರೋಲ್ಲ ಈ ಬಟರ್ಫ್ರೂಟ್ ಇತ್ತು ಅಂತಂದರೆ, ಆವಾಗ ತಿನ್ನೋಣ ಇವಾಗ ತಿನ್ನೋಣ ಆವಾಗ ತಿನ್ನೋಣ ಇವಾಗ ತಿನ್ನೋಣ ಅಂತಿರ್ತಾನೆ. ಅದಕ್ಕೋಸ್ಕರ ಸೊ ಸಂಜೆ ಟೀ ಎಲ್ಲ ಮುಗಿಸಿ ಅದಾದಮೇಲೆ ನಾನು 1:30 ನಾನು ಬಟರ್ಫ್ರೂಟ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಈ ಬಟರ್ಫ್ರೂಟ್ನ ನಾನು ಫಸ್ಟ್ ಸಲ ಈ ಥರ ಡಿಸೈನ್ ಇರೋದು ನೋಡಿದ್ದು, ಒಂಥರ ನೋಡೋಕ್ಕೆ ಸೋರೆಕಾಯಿ ಥರನೇ ಇದೆ ಅಲ್ಲ. ಸೊ ಇದೇನು ಅಷ್ಟು ಟೇಸ್ಟ್ ಇರಲಿಲ್ಲ, ಆ್ಯಕ್ಚುಲಿ ಒಂಚೂರು ಕಹಿ ಕಹಿ ಅನ್ನಿಸ್ತಾ ಇತ್ತು. ರೌಂಡಾಗಿ ಒಂಥರ ಸೀಮೆ ಬದನೆಕಾಯಿ ಥರ ಇದ್ರೇ ಚೆಂದ, ಇದು ಏನೋ ಒಂಥರ ಉದ್ದುದ್ದಕ್ಕಿತ್ತು. ಸೊ ಅಷ್ಟೊಂದೇನು ಟೇಸ್ಟ್ ಅನ್ನಿಸ್ತಾ ಇರಲಿಲ್ಲ. ಆಗಲೇ ಬೀಜ ಎಲ್ಲ ಮೊಳಕೆ ಬಂದಿದೆ, ನಾವು ಒಂದು ಪಾಟಲ್ಲಿ ಹಾಕಿದ್ದೀವಿ. ಒಂದು ಬೀಜದಲ್ಲಿ ಸುಮಾರಷ್ಟು ಗಿಡಗಳು ಬರುತ್ತೆ, ನೋಡ್ಬೇಕು ಎಷ್ಟು ಗಿಡ ಬರುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ಒಂದು ಬೀಜ ಹಾಕಿದ್ದಾರೆ, ನಾನಿವತ್ತು ಕಟ್ ಮಾಡುವಾಗ ಒಂದು 1/2 ಕಟ್ಟೆ ಮಾಡಿಬಿಟ್ಟೆ ಆ ಬೀಜನ.
ಅದರಲ್ಲೇ ಮೊಳಕೆ ಬಂದಿದೆ, ಹುಟ್ಟುತ್ತಿತ್ತೇನೋ ಗೊತ್ತಿಲ್ಲ, ನಾನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ. ಸೊ ಈಗ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಹಾಲು ಹಾಕಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ಹಾಲು ಹಾಕ್ಬಿಟ್ಟು ಹಸಿ ಹಾಲನ್ನೇ ಹಾಕಿದ್ದೀನಿ, ಕಾಯಿಸಿದ್ದೇನೆ ಹಾಕಿರಲಿಲ್ಲ. ಹಸಿ ಹಾಲು ಹಾಕಿ ಮತ್ತು ಒಂದು 3 ಸ್ಪೂನ್, 3 ಜನಕ್ಕೆ ಮಾಡ್ತಾ ಇದ್ದೀನಲ್ಲ, 3 ಸ್ಪೂನ್ ಸಕ್ಕರೆ ಹಾಕಿ ಸೊ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅರ್ಧಕ್ಕೇನು ಎಷ್ಟೊಂದು ಗಟ್ಟಿಯಾಗಿ ಬರ್ತಿದೆ ಅಂತ. ಇನ್ನೂ ಅರ್ಧ ಇತ್ತು, ಸೊ ಇನ್ನೊಂದು ದಿನ ಮಾಡೋಕ್ಕಾಗುತ್ತಂತ ಅದನ್ನು ಫ್ರಿಡ್ಜಲ್ಲಿಟ್ಟೆ. ನೆಕ್ಸ್ಟ್ ಇವಾಗ ಇನ್ನೂ ಗಟ್ಟಿಯಾಗಿತ್ತಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಮತ್ತೆ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಲೋಟ ಫುಲ್ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸೊ ಈಗ ನಾನು 3 ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಬಟರ್ಫ್ರೂಟ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು, ನನಗಂತೂ ಒನ್ ಆಫ್ ದ ಫೇವ್ರೆಟ್ ಜ್ಯೂಸ್ ಇದು. ಮೊದಲು ನಾನು ಮ್ಯಾಂಗೋ ಜ್ಯೂಸ್ ಇಷ್ಟಪಡ್ತಾ ಇದ್ದೆ, ಅದಾದಮೇಲೆ ಅದು ಬಾಡಿ ಹೀಟ್ ಆಗೋಕ್ಕೆ ಶುರುವಾಯಿತು, ಏರ್ ಫಾಲ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಇದು ಪೈನಾಪಲ್ ಕುಡಿಯೋಕ್ಕೆ ಶುರು ಮಾಡಿಕೊಂಡೆ, ಅದು ಕೂಡ ಗಂಟಲೆಲ್ಲ ಒಂಥರ ಆಗುತ್ತಂತೆ, ಅದನ್ನು ಬಿಟ್ಬಿಟ್ಟು ಇವಾಗ ನಾನು ಬಟರ್ಫ್ರೂಟ್ ಜ್ಯೂಸ್ ಯಾವಾಗ ಎಲ್ಲಿ ಹೊರಗಡೆ ಹೋದ್ರೂ ಇದನ್ನೇ ಕುಡಿತೀನಿ, ಇಲ್ಲಾಂದರೆ ವಾಟರ್ ಮೆಲನ್ ಜ್ಯೂಸ್ನ ಕುಡಿತೀನಿ. ಈಗ ನೈಟ್ ಊಟ ಎಲ್ಲ ಮುಗಿಸಿ ನಾನು ಅಣ್ಣ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಅಂತ ಬಂದು ನೋಡ್ತಾ ಇದ್ದೀನಿ. ಏನೋ ಬರ್ಡ್ಸ್ ಗಿಫ್ಟ್ ಮಾಡಿದರು. ಸೊ ಆಫ್ಟರ್ ಲಾಂಗ್ ಟೈಮ್ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಅವರು ಗಿಫ್ಟ್ ಮಾಡಿದ್ದಾರೆ. ಈ ಹಿಂದೆ 7-8 ವರ್ಷದಿಂದ ನನಗೆ ಒಂದು ಗೋಲ್ಡ್ ರಿಂಗ್ ಕೂಡ ಗಿಫ್ಟ್ ಮಾಡಿದರು. ಸೊ ಅದಾದಮೇಲೆ ಇವಾಗ ಇದನ್ನು ಕೊಡ್ತಾ ಇದ್ದಾರೆ. ಸೊ ಆಮೇಲೆ ಲಾಸ್ಟ್ ಇಯರು ಡಾರ್ಜಿಲಿಂಗ್ ಹೋಗಿದ್ರಂತೆ, ಈ ಬುದ್ಧ ಕೂಡ ಅವರೇ ಕೊಟ್ಟಿದ್ದು. ಸೊ ಈಗ ನಾನು TV ಹತ್ರ ಇಟ್ಟಿದ್ದೀನಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ಗಿಫ್ಟ್ನ ನನಗೆ ಕೊಟ್ಟಿದ್ದಕ್ಕೆ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ವರ್ಗು ಬಾಯ್.